ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಉದಾಸೀನತೆ ನಡುವೆಯೂ ವಿಶೇಷಚೇತನ ಶಾಲಾ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಂಡಿತು. ರಾಜ್ಯದ 30 ಜಿಲ್ಲೆಗಳ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಶಿರಸಿಯಲ್ಲಿ ರಾಜ್ಯ ಮಟ್ಟದ ವಿಶೇಷಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ಆಯೋಜನೆಗೊಂಡಿದೆ. ಆದರೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳದೆ ವಿಶೇಷಚೇತನ ಮಕ್ಕಳ ಬಗ್ಗೆ ತಮ್ಮ ಉದಾಸೀನತೆ ತೋರಿದ್ದಾರೆ. ಶಿಕ್ಷಣ ಇಲಾಖೆಯ ಧಾರವಾಡ ಆಯುಕ್ತಾಲಯದ ಅಧಿಕಾರಿಗಳಾಗಲಿ, ಬೆಂಗಳೂರಿನ ಆಯುಕ್ತರ ಕಚೇರಿಯ ಅಧಿಕಾರಿಗಳಾಗಲಿ, ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಅಥವಾ ಅವರ ಕಚೇರಿಯ ಯಾವೊಬ್ಬ ಹಿರಿಯ ಅಧಿಕಾರಿಗಳು ಭಾಗವಹಿಸದೆ ಉದಾಸೀನತೆ ತೋರಿರುವುದಕ್ಕೆ ವಿಶೇಷಚೇತನ ಸ್ಪರ್ಧಾಳುಗಳು ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ರಾಜ್ಯದ 30 ಶೈಕ್ಷಣಿಕ ಜಿಲ್ಲೆಗಳಿಂದ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆ ಮೆರೆದರು. ಪೂರ್ಣ ಅಂಧರು, ಭಾಗಶಃ ಅಂಧರು, ವಾಕ್ಶ್ರವಣ ದೋಷ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಸ್ಪರ್ಧಾಳುಗಳು ರನ್ನಿಂಗ್, ಗುಂಡು ಎಸೆತ, ಬರ್ಚಿ ಎಸೆತ, ಉದ್ದ ಜಗಿತ ಮತ್ತಿತರ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆ ಪಣಕ್ಕಿಟ್ಟು ಇತರರು ನಾಚುವಂತೆ ಪ್ರದರ್ಶನ ನೀಡಿದರು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಶಿರಸಿಯಲ್ಲಿ ಇದೇ ಮೊದಲ ಬಾರಿಗೆ ವಿಶೇಷಚೇತನ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಿದ್ದರು. ಶಿಕ್ಷಣ ಇಲಾಖೆಯ ಬೆಂಗಳೂರಿನಲ್ಲಿರುವ ಹಿರಿಯ ಅಧಿಕಾರಿಗಳು ಒಬ್ಬರು ಪಾಲ್ಗೊಳ್ಳದೇ ಇರುವುದು ವಿಶೇಷಚೇತನ ವಿದ್ಯಾರ್ಥಿಗಳ ಬಗೆಗಿನ ಉದಾಸೀನತೆಯನ್ನು ತೋರಿಸುತ್ತದೆ. ಹಿರಿಯ ಅಧಿಕಾರಿಗಳು ಮೊದಲೇ ಬಂದು ಮಾರ್ಗದರ್ಶನ ಮಾಡಬೇಕು. ಅದನ್ನು ಬಿಟ್ಟು ನಿರ್ಲಕ್ಷ್ಯ ತೋರುವುದು ಸರಿಯಲ್ಲ. ಅಧಿಕಾರಿಗಳ ಉದಾಸೀನತೆ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು. ವಿಶೇಷಚೇತನರ ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯ GDP ಅವರನ್ನು ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಸಂಘಟಿಸಿದ್ದಾರೆ. 34 ಜಿಲ್ಲೆಯಿಂದ 650ಕ್ಕಿಂತ ಹೆಚ್ಚು ಈ ವಿಕಲಚೇತನರು, ಅಂದರೆ ವಿಶೇಷ ಒಂದು ಅಗತ್ಯ ಇರುವಂಥ ಮಕ್ಕಳು, ಅವರು ಕ್ರೀಡಾಕೂಟದಲ್ಲಿ ಸೇರಿದ್ದಾರೆ. ಇದರೊಳಗೆ ಅಂಧರಿದ್ದಾರೆ, ಕೈ ನ್ಯೂನ್ಯತೆ ಆದಂಥವರು, ಕಾಲು ನ್ಯೂನ್ಯತೆ ಎಲ್ಲರೇ ಇದೆ, ಅವರಿಗೆಲ್ಲ ಕ್ರೀಡಾಕೂಟ ಸಿಗ್ತಾ ಇದೆ. ನಾನು ಹಿಂದೆ ಶಿಕ್ಷಣ ಸಚಿವನಾದಂಥ ಸಂದರ್ಭದಲ್ಲಿ 2011-12 ಸಾಲಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸೋದಕ್ಕೆ ಸರ್ಕಾರದಲ್ಲಿ ನಿರ್ಣಯ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ನಡೀತಾ ಇದೆ, ಯಾಕೆಂದರೆ ಈ ಮಕ್ಕಳು ಯಾರೂ ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿರಬಾರ್ದು ಮತ್ತು ಅವರಲ್ಲಿರುವಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು, ಹಾಗೆಯೇ ಅವರಿಗೊಂದು ಆತ್ಮವಿಶ್ವಾಸವನ್ನು ನಿರ್ಮಿಸಬೇಕು ಅನ್ನೋದೆಲ್ಲ ಸದುದ್ದೇಶಗಳೆಲ್ಲವೂ ಇದೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ರೀಲತಾ ಕಾಳೇರ್ಮನೆ ಅಧ್ಯಕ್ಷತೆ ವಹಿಸಿದ್ದರು. ವಿಸ್ಮಯ ನ್ಯೂಸ್, ಶಿರಸಿ.